नमस्कार जिटीवि न्यूज कन्नड के स्वागत नानु निम्म वेंकटेश मागडी तालूकिन पोलोहल्ली भवतारिणी आश्रमदल्ली लोक कल्याणार्थवागी नवरात्रि हब्बद प्रयुक्त आश्रमद माते विवेकमयी अवर नेतृत्वदल्ली चंडिका होमवन्न नडेसलायितु। आश्रमद देविगे अभूतपूर्व अलंकारवन्न माडलागित्तु। आश्रमदल्ली नडेद चंडिका होमदल्ली हलवारु भक्तरु भागवहिसिदरु। जय जगदीश
ಶ್ರೀರಾಮಕೃಷ್ಣನಿಂದ ಪೂಜ್ಯಳು, ರಾಸಮಣಿಯಿಂದ ಅವಳು ಸಮಾರಾಧ್ಯಳಾಗಿದ್ದು, ಸ್ವಯಂ ಶಾರದಾದೇವಿ ಸ್ವರೂಪಡೇ ಆಗಿದ್ದಾಳೆ. ಈ ಎಲ್ಲ ವಿಚಾರಗಳು ಸರಳವಾಗಿ ಬಹಳ ಚೆನ್ನಾಗಿದೆ. ನಿತ್ಯ ಪಾರಾಯಣ ಪಠಣಕ್ಕೆ ಬಹಳ ಚೆನ್ನಾಗಿರುವಂತಹ ಈ ಶ್ಲೋಕಗಳು. ಸೊ ಇವೆಲ್ಲವನ್ನು ಸೇರಿಸಿ ಈ ಪುಸ್ತಕವನ್ನ ಈ ದಿನ ತಾಯಿಗೆ ಸಮರ್ಪಿಸಿ ಎಲ್ಲರಿಗೂ ಅನುಕೂಲವಾಗುವಂತೆ ಸಿಗುವಂತೆ ಮಾಡಿದ್ದೇವೆ. ಮತ್ತು ನಿತ್ಯ ಪಾರಾಯಣಕ್ಕೆ ದೇವಿಗೆಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಬಹುದು. ಇನ್ನೊಂದು ಏನು ಅಂತಂದ್ರೆ, ವರದಾಭವ ಸರ್ವದ ಅಂಬಿಕಾ ಚಂಡಿಕಾ ದೇವಿ ಬ್ರಹ್ಮಾಣಿ ಬ್ರಹ್ಮಚಾರಿಣಿ ಅಂತ ಪ್ರಾರಂಭ ಆಗುತ್ತೆ. ಆ ಸ್ತೋತ್ರ ಕುರಿತು ಸ್ವಯಂ ಸ್ವಾಮೀಜಿಯವರೇ ಬಹಳ ವಿಶೇಷವಾಗಿ ಹೇಳಿದ್ದು, ಏನಾದರೂ ಸಮಸ್ಯೆ ಇದ್ದಾಗ ಪ್ರತಿದಿನ ಅದನ್ನು 16 ಸಲ ಹೇಳ್ಕೊಳ್ಬಹುದು. ಒಂದಷ್ಟು ದಿನ, 16 ದಿನ ಅಥವಾ 28 ದಿನ ಹೀಗೆ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಿ ಅದರಿಂದ ಬಹಳಷ್ಟು ಜನರಿಗೆ ಪ್ರಯೋಜನ ಆಗಿದೆ. ಇನ್ನು ದುರ್ಗಾ ಕವಚದ ವಿಚಾರ ಅಂತ ಹೇಳಲೇಬೇಕಾಗಿಲ್ಲ. ಈ ಹಿಂದೆ ಕೂಡ ನಾವು ಒಂದು ಅಭಿಯಾನ ಮಾಡಿದ್ವಿ, ಹೆಚ್ಚು ಜನರಿಗೆ ಕವಚವನ್ನು ಕಲಿಸಿ ಎಲ್ಲರೂ ಪ್ರತಿದಿನ ಹೇಳುವಂತೆ ರೂಢಿಸ್ಕೊಳ್ಬೇಕು ಅಂತ. ಹಾಗಾಗಿ ಇಂದು ಕೂಡ ಯಾರ್ಯಾರು ಹೊಸ ಭಕ್ತರಿದ್ದೀರೋ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀ ದುರ್ಗಾ ಸಪ್ತಶತಿ ಗ್ರಂಥದಲ್ಲಿ ಬರುವಂತಹ ಮೊದಲನೇ ದುರ್ಗಾ ಕವಚ. ಅವಳು ನಮ್ಮ ಶರೀರ, ಮನಸ್ಸು ಮತ್ತು ನಮ್ಮ ಜೀವನದ ಎಲ್ಲ ಆಗುಹೋಗಗಳನ್ನು ಕೂಡ ರಕ್ಷಿಸ್ತಾಳೆ, ರಕ್ಷಿಸಬೇಕು ಅನ್ನೋ ಒಂದು ಪ್ರಾರ್ಥನೆಯನ್ನ ಸಲ್ಲಿಸುವಂತಹ ಒಂದು ಸ್ತೋತ್ರ ಆಗಿದೆ ಶ್ರೀ ದುರ್ಗಾ ಕವಚ. ಮತ್ತು ಸಾಧ್ಯ ಆದರೆ ಅದರಲ್ಲಿ ಇರುವಂತಹ ಅರ್ಗಲ, ಕೀಲಕ, ಅಪರಾಜಿತ ಸ್ತೋತ್ರ ಇವನ್ನು ಕೂಡ ಪ್ರತಿದಿನ ಹೇಳ್ಕೊಳ್ಳೋಷ್ಟು ಪ್ರತಿದಿನ ಎಲ್ಲರೂ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಜಗನ್ಮಾತೆ ವಿಶೇಷವಾಗಿ ಅನುಗ್ರಹಿಸ್ತಾಳೆ ಸುಲಭವಾಗಿ. ಯಾಕಂದ್ರೆ ದುರ್ಗಾ ಸಪ್ತಶತಿ ಎಲ್ಲರಿಗೂ ಸಂಪೂರ್ಣವಾಗಿ ಪಾರಾಯಣ ಮಾಡೋದಕ್ಕೆ ಕಷ್ಟ ಇದೆ. ಹಾಗಾಗಿ ತಾಯಿನೇ ಒಂದು ಕಡೆ ಇದನ್ನ ಸೂಚನೆ ಕೊಟ್ಟಿದ್ರಿಂದ ಈ ಪುಸ್ತಕವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಎಲ್ಲರೂ ಅದರ ಉಪಯೋಗವನ್ನ ಪಡೆದುಕೊಳ್ಬೇಕಾಗಿದ್ದಂತೆ. ನಂತರ ಮಾತನಾಡಿದ ಭವತಾರಿಣಿ ಆಶ್ರಮದ ಮತ್ತೆ ವಿವೇಕಮಯಿ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಮಹಾಚಂಡಿಕಾ ಹೋಮವನ್ನು ನಡೆಸಲಾಗುತ್ತಿದೆ. ಹಲವಾರು ಭಕ್ತರು ಬಂದು ದೇವಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ ಎಂದರು. ಮಾತಾಜಿ, ಇವತ್ತು ಏನು ಕಾರ್ಯಕ್ರಮ ಮಾಡಿದಿರಾ, ಯಾವುದಕ್ಕೋಸ್ಕರ ಮಾಡಿದಿರಾ? ನಮಸ್ಕಾರ. ಇಲ್ಲಿ ಭವತಾರಿಣಿ ಆಶ್ರಮ ಪೋಲೋಹಳ್ಳಿಯಲ್ಲಿ 5 ವರ್ಷಗಳ ಹಿಂದೆ ಭವತಾರಿಣಿ ಕಾಳಿಯ ಪ್ರತಿಷ್ಠಾಪನೆ ಆಯಿತು. ಅಂದಿನಿಂದ ಪ್ರತಿ ವರ್ಷ ನವರಾತ್ರಿಯ ಸಂದರ್ಭದಲ್ಲಿ ಶ್ರೀ ಶ್ರೀ ಚಂಡಿಕಾ ಹೋಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ, ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ. ಈ ವರ್ಷವಂತೂ ವಿಶೇಷವಾಗಿ ಹಲವಾರು ಸಮಸ್ಯೆಗಳು, ಕೋವಿಡ್ನಿಂದಾಗಿ ಆಗಿರುವಂಥ ಇನ್ಡೈರೆಕ್ಟ್ ಅಷ್ಟು ಸಮಸ್ಯೆಗಳೆಲ್ಲ ಜನ ಕೆಲವರೆಲ್ಲ ಒದ್ದಾಡ್ತಾ ಇದ್ದಾರೆ. ಅವರೆಲ್ಲರ ಒಳಿತಿಗಾಗಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಒಂದು ವಿಶೇಷ ದೃಷ್ಟಿಯಿಂದಲೇ ಚಂಡಿಕಾ ಹೋಮವನ್ನು ಆಯೋಜನೆ ಮಾಡಲಾಗಿದೆ. ಹೀಗೆ ಪ್ರತಿ ವರ್ಷ ಕೂಡ ಮುಂದುವರಿಯುತ್ತೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.